ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಸಂದೀಪ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತು ನನ್ನ ಮನಾಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಮನಾಲಿಗೆ ನಾನು ಹೋಗಿದ್ದು ಮಾರ್ಚ್ ಟೈಮಲ್ಲಿ. ಅವಾಗೆ ಸ್ನೋ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬೀಳುತ್ತೆ ಕೂಡ. ಯಾರಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಮಾರ್ಚ್ ಮಿಡಲಲ್ಲಿ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ 3 ಡಿಗ್ರಿ 4 ಡಿಗ್ರಿ ಸೆಲ್ಷಿಯಸ್ ಇತ್ತು. ನಮಗೆ ಆ ಕೋಲ್ಡ್ ಕಂಟ್ರೋಲೇ ಮಾಡ್ಕೊಳೋಕ್ಕಾಗ್ತಿರಲ್ಲ, ಅಷ್ಟು ಕೋಲ್ಡ್ ಇತ್ತು, ಅಷ್ಟು ಚಳಿ ಇತ್ತು ಅಲ್ಲಿ. ಇದು ನಾವು ಸ್ಟೇ ಆಗಿದ್ದ ಹೋಟೆಲ್ಲು ತುಂಬಾ ನಿಯರ್ ಆಗಿತ್ತು ಆ ಸ್ನೋ ಪಾಯಿಂಟಿಗೆ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ, ಎಲ್ಲಿ ನೋಡಿದ್ರು ಫಾಗ್ ಇತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ಆಸಮ್ ಆಗಿತ್ತು. ತುಂಬ ಟೂರಿಸ್ಟ್ ಪ್ಲೇಸಸ್ನ ಕವರ್ ಮಾಡಿದ್ವಿ ನಾವು ಆಲ್ಮೋಸ್ಟು. ಇದು ಹಿಡಿಂಬಾ ದೇವಿ ಟೆಂಪಲ್ಲು, ತುಂಬ ಹಳೇ ಕಾಲದ್ದು, ತುಂಬ ಚೆನ್ನಾಗಿತ್ತು. ಎಲ್ಲ ಎಕ್ಸ್ಪೀರಿಯೆನ್ಸು ಮಾಡಿದ್ವಿ ಅಲ್ಲಿ. ಗೇಮ್ಸ್ ಆಗಿರ್ಬೋದು ಮತ್ತು ಎಲ್ಲ ಥರ ಗೇಮ್ಸ್ ಆಡಿದ್ವಿ, ತುಂಬ ಚೆನ್ನಾಗಿತ್ತು. ಸ್ಕೈಯಿಂಗ್ ಆಡಿದ್ವಿ. ಇದೆಲ್ಲ ನೋಡಿ ಪ್ಲೇಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ವರ್ತ್ ಗೋಯಿಂಗ್ ಅಂತ ಹೇಳ್ಬೋದು. ನಾವು ಪ್ಯಾಕೇಜಿಂದ ಹೋಗಿರಲ್ಲ, ಇಂಡಿವಿಜುವಲಾಗಿ ಹೋಗಿದ್ದಿದ್ದು. ಆಲ್ಮೋಸ್ಟ್ 1 ವೀಕ್ ಏನೋ ಹೋಗಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಚೆ ಕಾಲಿಡಬೇಕು ಅಂತಂದರೆ 3-4 ಜಾಕೆಟ್ ಹಾಕೋಬೇಕು, ಅಷ್ಟು ಕೋಲ್ಡ್ ಇರುತ್ತೆ ಅಲ್ಲಿ. ಆ್ಯಂಡ್ ಆಮೇಲೆ ಈ ಥರ ಗೇಮ್ಸ್ ಎಲ್ಲ ತುಂಬ ಆಡಿದ್ವಿ ನಾವು. ಸ್ಕೈಯಿಂಗ್ ಮಾಡಿದ್ವಿ, ಆಮೇಲೆ ಯಾಕ್ ರೈಡಿಂಗು, ಆಮೇಲೆ ರಿವರ್ ಕ್ರಾಸಿಂಗು, ಪ್ರತಿಯೊಂದು ಗೇಮ್ಸು ಆಡಿದ್ವಿ. ಅಲ್ಲಿ ಸಂಪ್ರದಾಯದ ಟ್ರೆಡಿಷ್ನಲ್ ಡ್ರೆಸ್ ಕೂಡ ವೇರ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಅನ್ನಿಸ್ತು. ಪ್ರತಿಯೊಂದು ಗೇಮ್ಸು ಆಡಿದ್ವಿ. ಆ್ಯಂಡ್ ಸ್ನೋ ಪಾಯಿಂಟಲ್ಲಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅಲ್ಲಿ ತುಂಬ ಮೇಲೋದ್ಮೇಲೆ ಸ್ವಲ್ಪ ಶೆಕೆ ಶೆಕೆ ಅನಿಸುತ್ತೆ, ಚಳಿನೇ ಇರುತ್ತೆ. ನಮ್ಗೆ ಅನಿಸಿದ್ದು, ನನಗನ್ಸಿದ್ದು ಸ್ವಲ್ಪ ಶೆಕೆ ಶೆಕೆ ಅನಿಸುತ್ತೆ ತುಂಬ ಎತ್ತರಕ್ಕೆ ಹೋದ್ಮೇಲೆ. ಅಂದರೆ ಹೆವಿ ಚಳಿ ತಡ್ಕೊಳಕ್ಕಾಗಲ್ಲ, ಅಷ್ಟಿರುತ್ತೆ ಚಳಿಯಲ್ಲಿ. ಅಂದರೆ ಮಾತ್ರ ವೆದರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಆದಷ್ಟು ಎಲ್ಲ ಥರ್ಮಲ್ ವೇರ್ ಆಗಿರ್ಬೋದು, ಜಾಕೆಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ಹೀಟರು ಪ್ರತಿಯೊಂದೂ ತೊಗೊಂಡೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಟರ್ ಆಲ್ಮೋಸ್ಟ್ ಹೋಟೆಲ್ಸಲ್ಲೇ ಕೊಡ್ತಾರೆ. ಫ್ಲೈಟ್ ಟಿಕೆಟ್ಸು ಅಷ್ಟೇ, 15 ಡೇಸ್ 1 ಮಂತ್ ಬ್ಯಾಕ್ ಬುಕ್ ಮಾಡಿದ್ರೆ ಸ್ವಲ್ಪ ರೀಸನಬಲ್ ಆಗಿ ಸಿಗುತ್ತೆ ನಿಮಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ. ಎಲ್ಲ ಸ್ನೋ ಎಲ್ಲೆಲ್ಲಿ ನೋಡಿದ್ರೂ ವೈಟ್ 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 ಬ್ಯೂಟಿನೇ ಇತ್ತು, ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಲೈಫಲ್ಲಿ ಒಂದ್ಸಲ ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಹೋಗಿ ಬರ್ಬೋದು. ಯಾರೆಲ್ಲ ಹೋಗಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ, ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ಅವರು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ತ್ ಆಫ್ ಗೋಯಿಂಗ್ ಈ ಮನಾಲಿಗೆ. ತುಂಬ ಮನಾಲಿ ಆಚೆ ಈಚೆ ತುಂಬ ಪ್ಲೇಸಸ್ ಕೂಡ ಇದ್ದಾವೆ, ಅದನ್ನು ಕೂಡ ಕವರ್ ಮಾಡ್ಕೋಬೋದು ಆಲ್ಮೋಸ್ಟ್ 1 ವಾರದಲ್ಲಿ. ನಾನು ಮನಾಲಿಗಲ್ಲದೆ ಬೇರೆ ಕಡೆಯೂ ಹೋಗಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹೀಗೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಹೀಗೆ ನಾನು ಇನ್ನಷ್ಟು ವೀಡಿಯೋಸ್ನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇದು ನಾವಿದ್ದಿದ್ದ ಹೋಟೆಲ್ ರೂಮ್ ವಿಂಡೋದು ಸೀನ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಸ್ಟೇ ಟ್ಯೂನ್ಡ್.